ಆತ್ಮೀಯ ನಮ್ಮ ಮಹಾವಿದ್ಯಾಲಯದ ದ್ವಿತೀಯ ಪಿಯುಸಿಯ ಕಲಾ ಮತ್ತು ವಾಣಿಜ್ಯ ವಿಭಾಗದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಹೃದಯಪೂರ್ವಕವಾಗಿ ಆನ್ಲೈನ್ ಕ್ಲಾಸಿನ ಇತಿಹಾಸ ವಿಷಯಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಅಧ್ಯಾಯ 4.3 ಈ ಅಧ್ಯಾಯದೊಳಗಡೆ ಈಗಾಗಲೇ ಮೌರ್ಯರ ಬಗ್ಗೆ ಒಂದು ಅವಧಿಯ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಎರಡನೇ ಅವಧಿಯಲ್ಲಿ ಮೌರ್ಯರ ಮೂಲದ ಬಗ್ಗೆ ಇರತಕ್ಕಂತಹ ಇತಿಹಾಸಕಾರರ ಭಿನ್ನಾಭಿಪ್ರಾಯಗಳ ಬಗ್ಗೆ, ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯ ಬಗ್ಗೆ, ಅವರ ರಾಜಧಾನಿ ಅವರ ರಾಜ್ಯ ಲಾಂಛನದ ಬಗ್ಗೆ ಹೋದ ಅವಧಿ ಒಳಗಡೆ ಅಭ್ಯಾಸ ಮಾಡಿದೆ. ಇಂದಿನ ಅಭ್ಯಾಸ ವಿದ್ಯಾರ್ಥಿಗಳೇ, ಕೌಟಿಲ್ಯ ಬಹಳಷ್ಟು ಮಹತ್ವದ್ದು. ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗೆ ಅಷ್ಟೇ ಅಲ್ಲದೇ ಭಾರತದ ಇತಿಹಾಸಕ್ಕೆ ಭದ್ರವಾಗಿರ್ತಕ್ಕಂತಹ ಆಡಳಿತದ ಬುನಾದಿಯನ್ನು ಕೊಟ್ಟಿರ್ತಕ್ಕಂತಹ ಮಹಾನ್ ವ್ಯಕ್ತಿ ಕೌಟಿಲ್ಯ. ಈತನ ಬಗ್ಗೆ ಮಾತ್ರ ಕೇಳ್ತಾರೆ 5 ಪ್ರಶ್ನೆ. ಈ ಕೌಟಿಲ್ಯ, ಈತನಿಗೆ ಹೆಸರುಗಳು 3 ನೆನಪಿನಲ್ಲಿ ಇಟ್ಕೊಳ್ಳಿ ವಿದ್ಯಾರ್ಥಿಗಳೇ, 1 ಅಂಕದಲ್ಲಿ ಅಥವಾ 2 ಅಂಕದಲ್ಲಿ ಕೇಳ್ತಾರೆ. ಕೌಟಿಲ್ಯರಿಗೆ ಇರತಕ್ಕಂತಹ ಹೆಸರುಗಳು ಎಷ್ಟು ಯಾವಾಗುವುದು? ಕೌಟಿಲ್ಯ, ಚಾಣಕ್ಯ, ವಿಷ್ಣುಗುಪ್ತ, ಹೀಗೆ 3 ಹೆಸರುಗಳಿಂದ ಕರೆಯಲ್ಪಟ್ಟಿರ್ತಕ್ಕಂತಹ ವ್ಯಕ್ತಿ ಈತ. ಈತ ಒಬ್ಬ ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಯಾಗಿದ್ದ. ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿ, ತಂದೆಯಾಗಿರ್ತಕ್ಕಂತಹ ಪಾಂಡಿತ್ಯದ ಮೂಲಕವಾಗಿ, ತನ್ನದೇ ಆದಂತಹ ಕೌಶಲ್ಯದ ಮೂಲಕವಾಗಿ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಬಹಳಷ್ಟು ಮಹತ್ವಪೂರ್ಣವಾದಂತಹ ವ್ಯಕ್ತಿಯಾಗಿ ನಿಂತುಕೊಳ್ಳುತ್ತಾನೆ ಚಾಣಕ್ಯ ನಮ್ಮ ನಿಮ್ಮೆಲ್ಲರ ಎದುರಿಗೆ. ಯಾಕೆ ಆತ ಅಷ್ಟು ಮಹತ್ವದ ವ್ಯಕ್ತಿ ಅಂತ ಹೇಳಿ ಕರೆಸಿಕೊಳ್ತಾನೆ ಅಂತಂದ್ರೆ, ಆತನ ಬುದ್ಧಿವಂತಿಕೆಯ ಪ್ರತಿಫಲವಾಗಿ, ಆತನ ಮುಂದಾಲೋಚನೆಯ ನೀತಿಯಿಂದ, ಆತ ಹೇಳಿದಿರ್ತಕ್ಕಂತಹ ಪ್ಲಾನ್ಗಳ ಮೂಲಕವಾಗಿ, ಯೋಜನೆಯ ಮೂಲಕ, ಹಾಗೆ ಆತ ಬರೆದಂತಹ ಅರ್ಥಶಾಸ್ತ್ರ ಇರತಕ್ಕಂತಹ ಪುಸ್ತಕದ ಮೂಲಕವಾಗಿ, ಈ ಎಲ್ಲಾ ದೃಷ್ಟಿಯಿಂದಲೂ ಕೌಟಿಲ್ಯ, ಚಾಣಕ್ಯ, ವಿಷ್ಣುಗುಪ್ತ ಅತ್ಯಂತ ಮಹತ್ವದ ವ್ಯಕ್ತಿಯಾಗಿ ಏನ್ ಮಾಡ್ತಾನೆ ಅಂತಂದ್ರೆ ಕಾಣಿಸಿಕೊಳ್ತಾನೆ. ಈ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಯಾಗುವಕ್ಕಿಂತ ಪೂರ್ವದಲ್ಲಿ ಇರತಕ್ಕಂತಹ ಒಂದು ರಾಜ್ಯ ಯಾವುದು ಅಂತಂದ್ರೆ ನಂದರ ಸಾಮ್ರಾಜ್ಯ, ನಂದರ ರಾಜ್ಯ. ನಂದ ರಾಜ್ಯವನ್ನ ಕೊನೆಗೊಳಿಸುವಲ್ಲಿ ನೆನಪಿನಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡುವಲ್ಲಿ 2, ನಂದರ ರಾಜ್ಯವನ್ನ ಕೊನೆಗೊಳಿಸುವಲ್ಲಿ ಮೌರ್ಯರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡುವಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸಿದವನು ಕೌಟಿಲ್ಯ, ವಿಷ್ಣುಗುಪ್ತ, ಚಾಣಕ್ಯ. ಹಾಗಾಗಿ ಈತ ಮಹತ್ವದ ವ್ಯಕ್ತಿ ಅಂತ ಹೇಳಿ ಕರೆಸಿಕೊಳ್ತಾನೆ. ವ್ಯವಸ್ಥಿತವಾದಂತಹ ಆಡಳಿತದ ರಚನೆಗೆ ಬಹು ಮುಖ್ಯವಾದಂತಹ ಪಾತ್ರ ಇವನದಾಗಿದೆ. ಈತ ಬರೆದಿರ್ತಕ್ಕಂತಹ ಒಂದು ಪುಸ್ತಕ ಅರ್ಥಶಾಸ್ತ್ರ, ಎಕನಾಮಿಕ್ಸ್. ಈ ಅರ್ಥಶಾಸ್ತ್ರ ಎಂತಕ್ಕಂತಹ ಪುಸ್ತಕದೊಳಗಡೆ ಸಂಸ್ಕೃತ ಭಾಷೆಯಲ್ಲಿ ಇರತಕ್ಕಂತಹ ಈ ಪುಸ್ತಕ ಬಹಳಷ್ಟು ಮಹತ್ವಪೂರ್ಣವಾಗಿರತಕ್ಕಂತಹ ಪುಸ್ತಕ ಇದಾಗಿದೆ. ಯಾಕೆ ಮಹತ್ವದ್ದಾಗಿದೆ? ಸಂಸ್ಕೃತ ಭಾಷೆಯಲ್ಲಿ ಇರತಕ್ಕಂತಹ ಅರ್ಥಶಾಸ್ತ್ರ ಪುಸ್ತಕ ಯಾಕೆ ಮಹತ್ವದ್ದಾಗಿದೆ? ಅದಕ್ಕೆ ಕಾರಣಗಳೇನು ಅಂತಂದ್ರೆ, ಎಷ್ಟೋ ವರ್ಷಗಳ ಹಿಂದೆ ಇರತಕ್ಕಂತಹ ಜ್ಞಾನ ಡಾಕ್ಟರ್ ಶ್ಯಾಮಶಾಸ್ತ್ರಿ ಎಂಬತಕ್ಕಂತಹ ವ್ಯಕ್ತಿಗಳು, ಇವರು ಮೈಸೂರಿನ ಓರಿಯಂಟಲ್ ರಿಸರ್ಚ್ ಸಂಸ್ಥೆಯ ಗ್ರಂಥಪಾಲಕರಾಗಿರ್ತಕ್ಕಂತಹ ವ್ಯಕ್ತಿ. ನೆನಪಿಟ್ಕೊಳ್ಳಿ,
ಡಾಕ್ಟರ್ ಶ್ಯಾಮಾ ಶಾಸ್ತ್ರಿಯವರು ಮೈಸೂರಿನ ಓರಿಯಂಟಲ್ ರಿಸರ್ಚ್ ಸಂಸ್ಥೆಯ ಗ್ರಂಥಪಾಲಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಡಾಕ್ಟರ್ ಶ್ಯಾಮಾ ಶಾಸ್ತ್ರಿಯವರು ಈ ಗ್ರಂಥಪಾಲಕರಾಗಿ ಕಾರ್ಯವನ್ನ ನಿರ್ವಹಿಸಿರ್ತಕ್ಕಂತ ವೇಳೆಯೊಳಗಡೆ 1905 ರ ಕಾಲಾವಧಿಯಲ್ಲಿ ಡಾಕ್ಟರ್ ಶ್ಯಾಮಾ ಶಾಸ್ತ್ರಿಯವರಿಗೆ ಕಣ್ಣಿಗೆ ಇದು ಬೀಳುತ್ತದೆ. ಆ ಸಂಸ್ಕೃತ ಭಾಷೆಯಲ್ಲಿ ಇರತಕ್ಕಂತಹ ಅರ್ಥಶಾಸ್ತ್ರ ಪುಸ್ತಕವನ್ನ ಅವರು ಮನನ ಮಾಡ್ತಾರೆ, ಅಭ್ಯಾಸ ಮಾಡ್ತಾರೆ, ಅದನ್ನು ಓದುತ್ತಾರೆ, ಅದರಲ್ಲಿ ಇರತಕ್ಕಂತಹ ಎಲ್ಲಾ ಭಾಗಗಳನ್ನ ಪರಿಪೂರ್ಣವಾಗಿ ತಿಳ್ಕೊಳ್ತಾರೆ ಡಾಕ್ಟರ್ ಶ್ಯಾಮಾ ಶಾಸ್ತ್ರಿ. ತಿಳ್ಕೊಂಡ ನಂತರ ಅದು ಎಲ್ಲರಿಗೂ ಸಹಾಯಕವಾಗಲಿ, ಅದರಲ್ಲಿರುವ ಮೌಲ್ಯಯುತವಾಗಿರ್ತಕ್ಕಂತಹ ಜ್ಞಾನ ಎಲ್ಲರಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿ ಡಾಕ್ಟರ್ ಶ್ಯಾಮಾ ಶಾಸ್ತ್ರಿಯವರು ಇಂಗ್ಲಿಷ್ ಭಾಷೆಗೆ ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಅನುವಾದಿಸ್ತಾರೆ, ತುರ್ಜುಮೆ ಮಾಡ್ತಾರೆ, ಟ್ರಾನ್ಸ್ಲೇಷನ್ ಮಾಡ್ತಾರೆ ಅಂತ. ಯಾವಾಗ ಡಾಕ್ಟರ್ ಶ್ಯಾಮಾ ಶಾಸ್ತ್ರಿಯವರಿಂದ 1905 ರಲ್ಲಿ ಸಂಶೋಧನೆಗೆ ಒಳಗಾಗಿರ್ತಕ್ಕಂತಹ ಅರ್ಥಶಾಸ್ತ್ರ ಪುಸ್ತಕ 1909 ರ ಕಾಲಾವಧಿಯವರೆಗೆ ಅದನ್ನು ಸ್ಟಡಿ ಮಾಡಿ 1909 ರ ಕಾಲಾವಧಿಯಲ್ಲಿ ಅದನ್ನ ಇಂಗ್ಲಿಷ್ ಭಾಷೆಗೆ ತುರ್ಜುಮೆ ಮಾಡ್ತಾರೆ, ಅನುವಾದಿಸ್ತಾರೆ, ಟ್ರಾನ್ಸ್ಲೇಷನ್ ಮಾಡ್ತಾರೆ. ಯಾವಾಗ ಇಂಗ್ಲಿಷ್ ಭಾಷೆಗೆ ಅದು ಅನುವಾದವಾಯಿತು ಆವಾಗ ಭಾರತ ಅಷ್ಟೇ ಅಲ್ಲ ಬೇರೆ 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 ಬೇರೆದವರೆಲ್ಲರೂ ಅದರಲ್ಲಿರ್ತಕ್ಕಂಥ ಜ್ಞಾನವನ್ನು ಸ್ವೀಕಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಅನುಭವಿಸ್ಲಿಕ್ಕೆ ಮಾಡ್ತಾರೆ, ಅದನ್ನು ಓದ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವಾಗ ಆ ಜ್ಞಾನ ಎಲ್ಲರಲ್ಲಿ ಆ ಭಾಷೆಯ ಪ್ರತಿಫಲವಾಗಿ ಎಲ್ಲರಲ್ಲಿ ಅದನ್ನು ತಿಳ್ಕೊಳ್ಳಿಕ್ಕೆ ಕಾರಣ ಆಯಿತು ಈ ಅರ್ಥಶಾಸ್ತ್ರ ಪುಸ್ತಕದೊಳಗಡೆ ನಾವು ಪ್ರಮುಖ 3 ಭಾಗಗಳನ್ನು ಕಾಣುತ್ತೇವೆ ವಿದ್ಯಾರ್ಥಿಗಳೇ. ಅರ್ಥಶಾಸ್ತ್ರ ಪುಸ್ತಕದೊಳಗಡೆ 3 ಭಾಗಗಳನ್ನು ಕಾಣುತ್ತೀವಿ. ಅವು ಯಾವುವು ಅಂತ ಹೇಳಿ ಕೇಳ್ತಾರೆ. ಎರಡನೇ ಪ್ರಶ್ನೆ, ಸಂಸ್ಕೃತ ಭಾಷೆಯಲ್ಲಿ ಇರತಕ್ಕಂಥ ಅರ್ಥಶಾಸ್ತ್ರ ಎಷ್ಟು ಭಾಗಗಳನ್ನು ಹೊಂದಿದೆ, ಅವು ಯಾವುವು? 3 ಭಾಗಗಳನ್ನು ಹೊಂದಿರತಕ್ಕಂಥ ಪುಸ್ತಕ ಅದು. ಮೊದಲನೇ ಭಾಗ ರಾಜನ ಬಗ್ಗೆ, ಫಸ್ಟ್ ಅರಸ ಹೇಗಿರಬೇಕು, ಪ್ರಭು ಹೇಗಿರಬೇಕು, ರಾಜ ಹೇಗಿರಬೇಕು, ಆಳ್ವಿಕೆಯನ್ನ ಮಾಡತಕ್ಕಂಥ ವ್ಯಕ್ತಿ ಹೇಗಿರಬೇಕು, ಫಸ್ಟ್ ಅದರೊಳಗಡೆ ಭಾಗ ಇರತಕ್ಕಂಥದ್ದು ಆಳ್ವಿಕೆ ಮಾಡುವವರ ಬಗ್ಗೆ, ಅರಸರ ಬಗ್ಗೆ, ರಾಜರ ಬಗ್ಗೆ, ಚಕ್ರವರ್ತಿಗಳ ಬಗ್ಗೆ ಪರಿಪೂರ್ಣವಾದಂಥದ್ದು. ಅರಸ ಅಂತಂದ್ರೆ ಹೀಗೆ ಇರಬೇಕು, ಹೀಗಿದ್ರೇನೆ ಮಾತ್ರ ಆಡಳಿತ ವ್ಯವಸ್ಥಿತವಾಗಿ ಹೋಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋದಾಗಲಿ, ಇದರ ಜೊತೆಗೆ ಆತನ ಸಲಹಾ ಸಮಿತಿಯ ಕುರಿತು ಒಂದೇ ಭಾಗದೊಳಗಡೆ ಅರಸನ ಅರ್ಹತೆ, ಅರಸನ ಕಾರ್ಯಗಳು, ಅರಸ ಇರತಕ್ಕಂತಹ ವ್ಯವಸ್ಥೆಯ ಬಗ್ಗೆ ಆತನಿಗೆ ಸಲಹೆಗಳನ್ನ ಕೊಡ್ತಕ್ಕಂತಹ ಸಮಿತಿ ಹೇಗಿರ್ಬೇಕು, ಸಲಹಾ ಸಮಿತಿ. ಇದರ ಜೊತೆಗೆ ಸರ್ಕಾರದ ಕುರಿತು ಈ 3 ಅಂಶಗಳು ಒಂದೇ ಭಾಗದಲ್ಲಿ ನೆನಪಿಟ್ಟುಕೊಳ್ಳಿ ವಿದ್ಯಾರ್ಥಿಗಳು. ಅರಸ, ಆತನ ಸಲಹಾ ಸಮಿತಿ, ಆನಂತರ ಆತನ ಸರ್ಕಾರದ ಕುರಿತು ಇರತಕ್ಕಂತಹ ಎಲ್ಲಾ ನಿಯಮಗಳನ್ನ ನಾವು ಅರ್ಥಶಾಸ್ತ್ರದ ಮೊದಲನೇ ಭಾಗದಲ್ಲಿ ನಾವು ಕಾಣುತ್ತೇವೆ. ಇದಾದ ನಂತರ ಎರಡನೇ ಭಾಗ ಜನರ ಕುರಿತಾಗಿ ಇರತಕ್ಕಂಥದ್ದು ವಿದ್ಯಾರ್ಥಿಗಳೇ. ನಾಗರಿಕ ಅಪರಾಧ ಕಾನೂನು, ಪ್ರಜೆಗಳು ತಪ್ಪು ಮಾಡಿದರೆ ಯಾವ ಶಿಕ್ಷೆಯನ್ನ ಪ್ರಜೆಗಳಿಗೆ ಕೊಡಬೇಕು ಮತ್ತು ಯಾವ ತಪ್ಪಿಗೆ ಯಾವ ಹಂತದ ಶಿಕ್ಷೆ, ಎಲ್ಲ ಅರಂಗದೊಳಗಡೆ ಅದು ವ್ಯಾಪಾರದಲ್ಲಿರ್ಬೋದು, ಕೃಷಿಯಲ್ಲಿರ್ಬೋದು, ಮೋಸ, ವಂಚನೆ, ಸುಲಿಗೆ, ದರೋಡೆ, ಎಲ್ಲ ಎಲ್ಲ ಅಪರಾಧಿಗಳಿಗೆ ಪ್ರತ್ಯೇಕ ಪ್ರತ್ಯೇಕವಾದಂತಹ ನಾಗರಿಕ ಕಾನೂನುಗಳನ್ನ ನಾವು ಸಂಸ್ಕೃತ ಭಾಷೆಯಲ್ಲಿರತಕ್ಕಂಥ ಅರ್ಥಶಾಸ್ತ್ರದ ಪುಸ್ತಕದ ಎರಡನೆಯ ಭಾಗದಲ್ಲಿ ನಾವು ಅದನ್ನು ಪರಿಪೂರ್ಣವಾಗಿ ಕಾಣುತ್ತೇವೆ ವಿದ್ಯಾರ್ಥಿಗಳೇ. ಮೊದಲನೇ ಭಾಗದಲ್ಲಿ ರಾಜ, ಆತನ ಸಲಹಾ ಸಮಿತಿ ಮತ್ತು ಸರ್ಕಾರ, ಎರಡನೇ ಭಾಗದಲ್ಲಿ ನಾಗರಿಕ ಅಪರಾಧಿ ಕಾನೂನುಗಳ ಕುರಿತು, ಮೂರನೇದು ಬಹಳ ಮಹತ್ವದ್ದು ವಿದ್ಯಾರ್ಥಿಗಳೇ, ಇದು
ಇನ್ನೊಂದು ಸಾಮ್ರಾಜ್ಯದ ಜೊತೆಗೆ ಇರತಕ್ಕಂತಹ ಕಾನೂನುಗಳು, ಅಂತಾರಾಷ್ಟ್ರೀಯ ಕಾನೂನುಗಳು ಅಂದಿನ ದಿನಮಾನದಲ್ಲೇ ಬಂದಿರ್ತಾನೆ ಚಾಣಕ್ಯ. ರಾಜ್ಯ ಅಭಿವೃದ್ಧಿ ಹೊಂದಬೇಕಾದ್ರೆ, ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ಇನ್ನೊಂದು ರಾಜ್ಯದ ಜೊತೆಗೆ ಯಾವ ರೀತಿ ವರ್ತಿಸಬೇಕು, ಯಾವ ರೀತಿ ಕಾನೂನುಗಳನ್ನ ಇಟ್ಕೊಂಡಿರಬೇಕು, ಅದ್ರ ಜೊತೆಗೆ ರಾಯಭಾರತ್ವ, ಅದ್ರ ಜೊತೆಗೆ ಯುದ್ಧ, ಇದು ಬಹಳ ಮಹತ್ವ. ತನ್ನನ್ನು ತಾನ ರಕ್ಷಣೆ ಮಾಡಿಕೊಳ್ಳುವಗೋಸ್ಕರವಾಗಿ ಯುದ್ಧಕ್ಕೂ ಸಿದ್ಧತೆಯಾಗಿರಬೇಕು, ಸ್ನೇಹಕ್ಕೂ ಸಿದ್ಧವಾಗಿರಬೇಕು. ಹಾಗಾಗಬೇಕಾಗಿತ್ತು ಅಂತಂದ್ರೆ ರಾಯಭಾರತ್ವದ ನೀತಿ ಸರಿಯಾಗಿರಬೇಕು. ಇಂದಿನ ನಿರ್ಮಾಣಕ್ಕೂ ನಾವು ಒಂದು ದೇಶದ ರಾಯಭಾರಿಗಳನ್ನು ಇನ್ನೊಂದು ದೇಶದಲ್ಲಿ ಕಾಣುತ್ತೇವೆ. ಭಾರತದ ರಾಯಭಾರಿಗಳು ಜಗತ್ತಿನ ಎಲ್ಲಾ ದೇಶಗಳಲ್ಲಿ ಬೇರೆ 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 ದೇಶಗಳಲ್ಲಿ ಇರುವವರು ಕಾಣುತ್ತೇವೆ. ಆ ದೇಶದ ರಾಯಭಾರಿಗಳು ಭಾರತದಲ್ಲಿದ್ದಾರೆ. ಮೈತ್ರಿ ಸಂಬಂಧಗಳು, ವ್ಯಾಪಾರದ ಸಂಬಂಧಗಳು, ವ್ಯವಹಾರದ ಸಂಬಂಧಗಳೆಲ್ಲ ರಾಯಭಾರತ್ವದ ರಾಯಭಾರಿಗಳ ಮೂಲಕವಾಗಿಯೇ. ಹೀಗೆ ಮೂರು ನಾವೇನು ಕಾಣ್ತೀವಿ ಅಂತಂದ್ರೆ ವಿಭಾಗ, ಮೊದಲನೇದು ರಾಜರು, ಸಲಹಾ ಸಮಿತಿ, ಸರ್ಕಾರ, ಎರಡನೇದು ನಾಗರಿಕ ಅಪರಾಧಿ ಕಾನೂನು, ಮೂರನೇದು ಅಂತಾರಾಜ್ಯ ಕಾನೂನು, ರಾಯಭಾರತ್ವ ಮತ್ತು ಯುದ್ಧದ ಬಗ್ಗೆ ನಿಯಮಗಳನ್ನು ನಾವು ಕಾಣುತ್ತೇವೆ. ಇಷ್ಟೇ ಅಲ್ಲದೆ ವಿದ್ಯಾರ್ಥಿಗಳೇ, ಇನ್ನೊಂದು ಮಹತ್ವದ್ದು ಅರ್ಥಶಾಸ್ತ್ರದೊಳಗಡೆ ಏಳು ಅಂಗಗಳನ್ನು ಕಾಣುತ್ತೇವೆ. ಇದು ಒಂದನೇದು ಕೇಳ್ತಾರೆ, ಅರ್ಥಶಾಸ್ತ್ರದೊಳಗಡೆ ಎಷ್ಟು ಅಂಗಗಳಾವೆ ಅವು ಯಾವುವು? ಅರ್ಥಶಾಸ್ತ್ರದೊಳಗಡೆ ವಿದ್ಯಾರ್ಥಿಗಳ ನಾವು ಏಳು ಅಂಗಗಳನ್ನು ಕಾಣುತ್ತೇವೆ, ಅವುಗಳನ್ನ ಸಪ್ತ ಅಂಗಗಳು ಅಂತ ಹೇಳಿ ಕರೆಯುತ್ತೇವೆ. ಯಾವುವು ಸಪ್ತ ಅಂಗಗಳು? ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಮೊದಲೇದ್ದು ರಾಜ, ಎರಡನೇದು ಮಂತ್ರಿ, ಮೂರನೇದು ಜನಪದ, ನಾಲ್ಕನೇ ದುರ್ಗ, ಐದನೇದು ಕೋಶ, ಆರನೇದು ಬಲ, ಏಳನೇದು ಮಿತ್ರ. ಇವುಗಳನ್ನು ನಾವು ಸಪ್ತ ಅಂಗಗಳು ಅಂತ ಹೇಳಿ ಏನ್ ಮಾಡ್ತೀವಿ ಅಂತಂದ್ರೆ ಕರೆಯುತ್ತೇವೆ, ಅವುಗಳನ್ನು ಗುರುತಿಸುತ್ತೇವೆ. ವಿದ್ಯಾರ್ಥಿಗಳೇ, ಸಪ್ತಾಂಗಗಳು ಇವುಗಳು ಇದ್ದಾಗ ಮಾತ್ರ ಸಮಾಜದ ಅಭಿವೃದ್ಧಿ, ದೇಶದ ಅಭಿವೃದ್ಧಿ, ದೇಶದ ಶಾಂತಿ, ಸಮಾಜದ ಶಾಂತಿಯನ್ನ ಅಲ್ಲಿ ಕಾಣುತ್ತೇವೆ. ಇಲ್ಲದಿದ್ರೆ ಯಾವುದೇ ತರನಾದಂತಹ ಆಡಳಿತದ ಸುಗಮವಾದಂತಹ ವ್ಯವಸ್ಥೆಯನ್ನ ನಾವು ಅಲ್ಲಿ ಕಾಣುವುದಿಲ್ಲ ಅನ್ನೋದನ್ನ ಏಳು ಅಂಗಗಳಲ್ಲಿ ನಾವು ಮುಖ್ಯವಾಗಿ ಕಾಣ್ತೀವಿ. ರಾಜಪ್ರಭುತ್ವ ಹೇಗಿರಬೇಕು ಅನ್ನೋದ್ರ ಬಗ್ಗೆ, ಎರಡನೇದು ಮಂತ್ರಿ, ಸಲಹಾ ಮಂತ್ರಿಗಳು ಹೇಗೆ ಅರಸ ನೇಮಕ ಮಾಡ್ಕೋಬೇಕು ಮತ್ತು ಯಾವ್ದಾವ್ದು ಮಂತ್ರಿಗಳನ್ನು ನೇಮಕ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ, ಅದ್ರ ಜೊತೆಗಿನ ಜನಪದ, ಜನಪದ ಅಂತಂದ್ರೆ ಜನಸಂಖ್ಯೆ ಮತ್ತು ಭೂಪ್ರದೇಶ, ಅವರೆಲ್ಲ ಲೆಕ್ಕ ಹಾಕ್ತಕ್ಕಂಥದ್ದು. ಭೂಪ್ರದೇಶ ಎಷ್ಟದ, ನಮಗೆ ಆದಾಯ ಎಷ್ಟು ಬರ್ತದ, ಜನಸಂಖ್ಯೆ ಎಷ್ಟದ, ಯಾವ್ಯಾವ ರೀತಿಯಾದಂತಹ ವರ್ಗಗಳನ್ನು ಆ ಜನರಲ್ಲಿ ನಾವು ಕಾಣುತ್ತೇವೆ ಅನ್ನೋದ್ರ ಬಗ್ಗೆ. ಇದ್ರ ಜೊತೆಗೆ ದುರ್ಗ, ದುರ್ಗ ಅಂತಂದ್ರೆ ಕೋಟೆ, ಆ ಪ್ರದೇಶದ ಸುತ್ತಲೂ ಇರತಕ್ಕಂತಹ ಭದ್ರವಾದಂತಹ ಕೋಟೆ, ಅದಕ್ಕೆ ನಾವು ದುರ್ಗ ಅಂತ ಹೇಳಿ ಕರಿತೀವಿ. ವಿಚಿತ್ರ ದುರ್ಗ, ಎಲ್ಲೆಲ್ಲಿ ಕೋಟೆಗಳದಾವೋ ಅಲ್ಲೆಲ್ಲ ದುರ್ಗ ಅಂತ ಹೇಳಿ ನಾವು ಅಡಾಪ್ಟ್ ಆಗಿ ಸೇರ್ಪಡೆ ಮಾಡ್ಕೊಂಡದನ್ನ ನಾವು ಕಾಣುತ್ತೇವೆ. ದುರ್ಗ ಅಂತಂದ್ರೆ ಕೋಟೆ ಎಂಬ ಅರ್ಥವನ್ನು ನಾವಿಲ್ಲಿ ಕಾಣ್ತೀವಿ. ಆ ದುರ್ಗ ಹೇಗಿರ್ಬೇಕು, ಕೋಟೆ ಹೇಗಿರ್ಬೇಕು ಅನ್ನೋದ್ರ ವಿಶ್ಲೇಷಣೆಯನ್ನ ಸಪ್ತ ಅಂಗಗಳಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾಣುತ್ತೇವೆ ವಿದ್ಯಾರ್ಥಿಗಳೇ. ಇದ್ರ ಜೊತೆಗೆನ ಖಜಾನೆ, ಕೋಟೆ, ಆದ ನಂತರ ಖಜಾನೆ, ಕೋಶ, ಇದು ಬಹಳ ಮಹತ್ವದ್ದು. ಯಾಕೆ ಅಂತಂದ್ರೆ ಅರ್ಥವ್ಯವಸ್ಥೆ ಎಲ್ಲಿ ಸಬಲವಿಲ್ಲವೋ ಅಲ್ಲಿ ಯಾವುದೇ ತರನಾದಂತಹ ವ್ಯವಸ್ಥೆ ಸುಗಮವಾಗಿ ನಡೀಲಿಕ್ಕೆ ಆಗಲ್ಲ. ಆರ್ಥಿಕವಾಗಿ ಯಾವ ರಾಷ್ಟ್ರಗಳು ಪ್ರಬಲರ್ತಾವೋ ಅವು ಎಲ್ಲ ಸಮಸ್ಯೆಗಳನ್ನ ಯಶಸ್ವಿಯಾಗಿ ನೀಗಿಸ್ತಾನೆ ಹೋಗ್ತವೆ. ಆರ್ಥಿಕ ವ್ಯವಸ್ಥೆಯಲ್ಲಿ ಹಿಂದುಳಿದಿರ್ತಕ್ಕಂಥ ರಾಷ್ಟ್ರಗಳೇ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತವೆ. ಆ ಆರ್ಥಿಕ ಸಮಸ್ಯೆ ಬರಬಾರದು ಅಂತಂದ್ರೆ ಕೋಶದ ಬಗ್ಗೆ ಹಲವಾರು ನಿಯಮಗಳನ್ನ ಆತ ಏನ್ ಮಾಡಿದ,
ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಸೈನಿಕ ಬಲ ಬಹಳಷ್ಟು ಅವಶ್ಯಕವಾದ. ಈ ಸೈನಿಕ ಬಲದ ಆಧಾರದ ಮೇಲೆ ಇನ್ನೊಂದು ರಾಜ್ಯ ನಮ್ಮನ್ನ ಅಳಿತಾ ಇದೆ, ನಮ್ಮನ್ನ ಗುರುತಿಸ್ತಾ ಇದೆ. ನಮ್ಮ ಶಕ್ತಿ, ನಮ್ಮ ಸಾಮರ್ಥ್ಯ ಎದುರ ಮೇಲೆ ಅಂತಂದ್ರೆ ಇನ್ನೊಂದು ರಾಜ್ಯದ ಶಕ್ತಿ ಸಾಮರ್ಥ್ಯವನ್ನ ಅಳಿಬೇಕಾದ್ರೆ ಅವರ ಸೈನಿಕ ಯುದ್ಧದ ಶಸ್ತ್ರಾಸ್ತ್ರಗಳು, ಅವರ ಯುದ್ಧದ ಟ್ಯಾಂಕರ್ಗಳಿರ್ಬೋದು, ಯುದ್ಧ ವಿಮಾನಗಳಿರ್ಬೋದು, ಯುದ್ಧದ ಹಡಗುಗಳಿರ್ಬೋದು, ಸೈನಿಕ ಸಂಖ್ಯೆ ಇವೆಲ್ಲವೂ ಗಣನೆಗೆ ಬರ್ತವೆ. ಹಾಗೆ ಒಂದು ರಾಜ್ಯ ಬಲಿಷ್ಠ ಬಲಾಢ್ಯ ಆಗಬೇಕಾಗಿತ್ತು ಅಂತಂದ್ರೆ ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ಅಂತ ಹೇಳ್ತಾನೆ ಕೌಟಿಲ್ಯ. ಲಾಸ್ಟ್ನೇದ್ದು ಮಿತ್ರ ಅಂತಂದ್ರೆ ಇನ್ನೊಂದು ರಾಜ್ಯದ ಬಗ್ಗೆ ಎಚ್ಚರ ವಹಿಸಬೇಕು ಮತ್ತು ಮಿತ್ರತ್ವವನ್ನ ಸ್ನೇಹ ಸಂಪಾದನೆ ಮಾಡ್ಕೋಬೇಕು, ಅದರಿಂದ ತಾನು ಪ್ರಗತಿಯನ್ನು ಹೊಂದಬೇಕು. ಈ ಏಳು ಅಂಗಗಳು ಸಪ್ತಾಂಗಗಳು. ನಾವು ಅರ್ಥಶಾಸ್ತ್ರದೊಳಗಡೆ ಅವುಗಳನ್ನು ಏನ್ ಮಾಡ್ತೀವಿ ಅಂತಂದ್ರೆ ಕಾಣುತ್ತೇವೆ. ವಿದ್ಯಾರ್ಥಿಗಳ ನೆನಪಿಟ್ಕೊಳ್ಳಿ, ಕೌಟಿಲ್ಯ, ಚಾಣಕ್ಯ, ವಿಷ್ಣುಗುಪ್ತನ ಬಗ್ಗೆ ಐದು ಅಂಕದ ಪ್ರಶ್ನೆ ಕೇಳ್ತಾರೆ, ಇಲ್ಲದ್ರೆ ಒಂದು ಮತ್ತು ಎರಡು ಅಂಕದ ಪ್ರಶ್ನೆ ಅಂತೂ ಗ್ಯಾರಂಟಿ ಆಗಿ ಕೇಳ್ತಾರೆ. ಆ ಕಾರಣಕ್ಕಾಗಿ ಒಂದು ಪೇಜ್ಗಿಂತ, ಒಂದು ಪುಟಕ್ಕಿಂತ ಹೆಚ್ಚು ನಾವೇನು ಆಗ್ಬೇಕು ಅಂತಂದ್ರೆ ಐದು ಅಂಕದ ಪ್ರಶ್ನೆ ಬಂದಾಗ ಉತ್ತರ ಬರೀಲಿಕ್ಕೆ ನಾವು ತಯಾರಿಯಾಗಿರ್ಬೇಕು. ಹಾಗಾದಾಗ ಮಾತ್ರ ನಮ್ಗೆ ಐದು ಅಂಕ ಏನಾಗ್ತದೆ ಅಂತಂದ್ರೆ ಸಿಗ್ಲಿಕ್ಕೆ ಸಾಧ್ಯತೆ. ಇಷ್ಟು ಯಾರ ಬಗ್ಗೆ ಅಂತಂದ್ರೆ ಇದು ಚಾಣಕ್ಯನ ಬಗ್ಗೆ, ಕೌಟಿಲ್ಯನ ಬಗ್ಗೆ, ವಿಷ್ಣುಗುಪ್ತನ ಬಗ್ಗೆ. ಇದಾದ ನಂತರ ಮುಂದಿನ ಅಭ್ಯಾಸ ವಿದ್ಯಾರ್ಥಿಗಳೇ, ಮೌರ್ಯ ಸಾಮ್ರಾಜ್ಯದ ಪ್ರಾರಂಭಿಕ ವ್ಯಕ್ತಿಯ ನಂತರ ಭದ್ರವಾದಂತಹ ಆಡಳಿತದ ಬುನಾದಿಯನ್ನು ಹಾಕಿಕೊಟ್ಟಂತವರು ಬಿಂದುಸಾರ. ಬಿಂದುಸಾರ ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಧರ್ಮಚಕ್ರ ಅವರ ರಾಜ್ಯ ಲಾಂಛನ, ಪಾಟಲಿಪುತ್ರ ಅವರ ರಾಜಧಾನಿ. ಚಂದ್ರಗುಪ್ತ ಮೌರ್ಯನ ಉತ್ತರಾಧಿಕಾರಿಯೇ ಬಿಂದುಸಾರ, ಅವನ ಮಗನೂ ಸಹ. ಚಂದ್ರಗುಪ್ತ ಮೌರ್ಯನ ಮಗ ಮತ್ತು ಒಂದು ಪ್ರಾಂತ್ಯದ ಉತ್ತರಾಧಿಕಾರಿಯಾದಂಥವನು ಬಿಂದುಸಾರ. ಈತ ಸಾಮಾನ್ಯ ಶತಪೂರ್ವ 300 ರಿಂದ 327 ಕಾಲಾವಧಿಯವರೆಗೂ ಆತನ ಆಡಳಿತವನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಕಾಣುತ್ತೇವೆ. ಹೀಗಾಗಿ ಈತನ ಆಳ್ವಿಕೆಯ ಬಗ್ಗೆ ಹೆಚ್ಚು ನಮಗ ಗೊತ್ತಾಗದೆ ಇದ್ರೂ ಕೂಡ ಇತಿಹಾಸದ ಮೂಲಾಧಾರಗಳು ಲಭ್ಯವಾಗದೆ ಇದ್ರೂ ಕೂಡ ಬಿಂದುಸಾರನ ನಂತರ ಬಂದಿರತಕ್ಕಂತಹ ಅವನ ಪುತ್ರ ಅಶೋಕ ಮಹಾಶಯ, ಬಿಂದುಸಾರನ ನಂತರ ಅಶೋಕ ಮಹಾಶಯ ಚಕ್ರವರ್ತಿ ಸಾಮ್ರಾಟ ಅಂತ ಹೇಳಿ ತರಿಸಿಕೊಂಡಿರ್ತಕ್ಕಂತಹ ಮಹಾನ್ ವ್ಯಕ್ತಿ. ಇವನ ಮೂಲಕವಾಗಿ ಬಿಂದುಸಾರನ ಇತಿಹಾಸ ಅಲ್ಪ ಮಟ್ಟಿಗೆ ನಮಗೆ ಲಭ್ಯವಾಗುತ್ತದೆ. ಈತನ ಮೂಲಕವಾಗಿ ಚಂದ್ರಗುಪ್ತನ ಮೌರ್ಯನ ಇತಿಹಾಸ ನಮಗೆ ಲಭ್ಯವಾಗುತ್ತದೆ. ಚಂದ್ರಗುಪ್ತ ಮೌರ್ಯ, ಆತನ ಮಗ ಬಿಂದುಸಾರ, ಬಿಂದುಸಾರನ ಆಳ್ವಿಕೆಯ ನಂತರ ಬಂದಂತವನು ಅಶೋಕ ಮಹಾಶಯ. ಮೌರ್ಯರಲ್ಲಿಯೇ ಅತ್ಯಂತ ಶ್ರೇಷ್ಠವಾದಂತಹ ವ್ಯಕ್ತಿ, ಸಾಮ್ರಾಟ, ಚಕ್ರವರ್ತಿ ಅಂತ ಹೇಳಿ ಕರೆಸಿಕೊಂಡಂತಹ ಮಹಾನ್ ವ್ಯಕ್ತಿ. ಈತ ಸಾಮಾನ್ಯ ಶತಪೂರ್ವ 273 ರಿಂದ 232 ಕಾಲಾವಧಿಯವರೆಗೂ ಅವರ ಇತಿಹಾಸವನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾಣ್ತೀವಿ. ಪ್ರಪಂಚದ ಪ್ರಮುಖ ಅರಸರಗಳಲ್ಲಿಯೇ ಈ ಅಶೋಕ ಒಬ್ಬನಾಗಿ ಕಾಣಿಸಿಕೊಳ್ತಾನೆ, ಪ್ರಮುಖ ಅರಸನಾಗಿ ಕಾಣಿಸಿಕೊಳ್ತಾನೆ, ಹೆಸರುವಾಸಿಯಾದಂತ ಮಹಾನ್ ವ್ಯಕ್ತಿ ಈತ. ಈತನನ್ನ ನೆನಪಿಟ್ಕೊಳ್ಳಿ, ಒಂದಂಗದಲ್ಲಿ ಕೇಳ್ತಾರೆ ದೇವನಂ ಪ್ರಿಯ ಅಶೋಕ ಅಂತ ಹೇಳಿ ಕರೀತಾರೆ.
ದೇವನಾಮ ಪ್ರಿಯ, ಇನ್ನೊಂದು ಹೆಸರು ಪ್ರಿಯದರ್ಶಿ ನೆನ್ಪಿಟ್ಕೊಳ್ಳಿ, ಅಶೋಕನಿಗಿರತಕ್ಕಂತಹ ಇನ್ನು ಎರಡು ಹೆಸರು. ಹಾಗೆ ಕೌಟಿಲ್ಯನಿಗೆ ಮೂರು ಹೆಸರುಗಳನ್ನು ಕಾಣ್ತೀವೋ ಹಾಗೆ ಅಶೋಕ ಈತನನ್ನ ದೇವನಾಮ ಪ್ರಿಯ ಅಂತ ಹೇಳಿ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಹೆಸರಿಸಲಾಗಿದೆ. ಪ್ರಿಯದರ್ಶಿ ಅಂತ ಹೇಳಿ ಕೂಡ ಅವನನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ಗುರುತಿಸ್ತೀವಿ. ಅತ್ಯಂತ ಶ್ರೇಷ್ಠವಾದಂತಹ ವ್ಯಕ್ತಿತ್ವವನ್ನು ಹೊಂದಿರುವ ವ್ಯಕ್ತಿ ಈತನಾಗಿದ್ದಾನೆ. ಈತ ಸಾಮಾನ್ಯ ಶತಪೂರ್ವ 273 ಕಾಲಾವಧಿಯಲ್ಲಿ ಅಧಿಕಾರಕ್ಕೆ ಬರುತ್ತಾನೆ ಅಂತ ಹೇಳಿ ಬರೀತಾರೆ. ಆದರೆ ನೆನಪಿಟ್ಟುಕೊಳ್ಳಿ ವಿದ್ಯಾರ್ಥಿಗಳ, ಸ್ವಲ್ಪ ಇಲ್ಲಿ ಡಿಫ್ರೆನ್ಸ್ ಇದೆ. ಆತ ಅಧಿಕಾರಕ್ಕೆ ಬಂದದ್ದು ಸಾಮಾನ್ಯ ಶತಪೂರ್ವ 273 ಕಾಲಾವಧಿ, ಆದರೆ ಆತನಿಗೆ ಕಿರೀಟಧಾರಣೆ ಆದದ್ದು ನೆನಪಿಟ್ಟುಕೊಳ್ಳಿ ವಿದ್ಯಾರ್ಥಿಗಳೇ, ಇದನ್ನು ಕೇಳ್ತಾರೆ. ಸಾಮಾನ್ಯ ಶತಪೂರ್ವ 273 ಈತ ಅಧಿಕಾರಕ್ಕೆ ಬರ್ತಾನೆ. 769 ಅಂದ್ರೆ 273 ಇಳಿಕೆ ಕರ್ಮ ಕ್ರಿಸ್ತ ಪೂರ್ವ ಇದೆ, 72 71 ಆನಂತರ 70 ಆನಂತರ 69 ಇಳಿಕೆ ಕರ್ಮ. ಅಂದ್ರೆ ಈ ಮಧ್ಯದಲ್ಲಿ 3-4 ವರ್ಷ ಯಾಕೆ ಆತನಿಗೆ ಕಿರೀಟ ಧಾರಣೆ ಆಗಲಿಲ್ಲ? ಅಧಿಕಾರಕ್ಕೆ ಬಂದದ್ದು 273 ಒಳಗಡೆ ಆತನಿಗೆ ಕಿರೀಟಧಾರಣೆ ಮಹೋತ್ಸವ ನಡೆದದ್ದು ಯಾವಾಗ ಅಂತ ಹೇಳಿ ಕೇಳ್ತಾರೆ. ಸಾಮಾನ್ಯ ಶತಪೂರ್ವ 269 ಕಾಲಾವಧಿಯಲ್ಲಿ. ಈವರೆಗಿನ ಇತಿಹಾಸ, 3-4 ವರ್ಷದ ಇತಿಹಾಸ ಅಸ್ಪಷ್ಟವಾಗಿದೆ. ನಿರ್ದಿಷ್ಟವಾದಂತಹ ನಾವೇನ್ ಕಾಣಲಿಲ್ಲ ಅಂತಂದ್ರೆ ಇಲ್ಲಿ ಮೂಲಾಧಾರಗಳು ನಮಗೆ ಲಭ್ಯವಿಲ್ಲ. ಕೆಲವರು ಕೆಲವು ಅಭಿಪ್ರಾಯಗಳನ್ನು ಏನ್ ಮಾಡ್ತಾರೆ ಅಂತಂದ್ರೆ ವ್ಯಕ್ತಪಡಿಸ್ತಾರೆ. ಅಶೋಕ ಮತ್ತು ಆತನ 100 ಜನ ಸಹೋದರರ ನಡುವೆ ಅಧಿಕಾರಕ್ಕಾಗಿ ಹೋರಾಟ ನಡೆದಿತ್ತು ಅನ್ನುವ ಅಭಿಪ್ರಾಯ ಒಂದು ಹಂತದೊಳಗಡೆ ಒಬ್ಬರು ಇತಿಹಾಸಕಾರರು ಗಮನ ಹರಿಸ್ತಾರೆ. 3-4 ವರ್ಷಗಳ ಕಾಲ ಯಾಕೆ ಉಳಿತು ಅಂತಂದ್ರೆ ಅಶೋಕ ತನ್ನ 100 ಜನ ಸಹೋದರ ಜೊತೆಗೆ ಹೋರಾಟವನ್ನು ಮಾಡಿ 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 ಅವರ ಎಲ್ಲರ ನಡುವೆ ತನ್ನದೇ ಆಗಿರತಕ್ಕಂತಹ ವ್ಯಕ್ತಿತ್ವವನ್ನ ವ್ಯಕ್ತಪಡಿಸುವುದರ ಮೂಲಕವಾಗಿ ಆ ಹೋರಾಟವನ್ನ ಮಾಡಿ ಆನಂತರ ಈತ ಅಧಿಕಾರಕ್ಕೆ ಬಂದಿದ್ದಾನೆ ಅನ್ನುವ ಅಭಿಪ್ರಾಯ ಕೆಲವರದಾಗಿದೆ. ಹಾಗಾಗಿ 3-4 ವರ್ಷದ ಕಾಲಾವಧಿ ಆಗಿತ್ತು ಅನ್ನೋದನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ಕಾಣುತ್ತೇವೆ. ಹೀಗೆ ಅಶೋಕನ ಪ್ರಾರಂಭಿಕ ಇತಿಹಾಸವಿದು. ಅದಾದ ನಂತರ ಆತ ಮಾಡಿರ್ತಕ್ಕಂತಹ ಬಹಳಷ್ಟು ಮಹತ್ವಪೂರ್ಣವಾದಂತಹ ಸಾಧನೆ ಕಳಿಂಗ ಯುದ್ಧ. 5 ಪ್ರಶ್ನೆ ವಿದ್ಯಾರ್ಥಿಗಳಿಗೆ ನೆನಪಿಟ್ಕೊಳ್ಳಿ. ಪರ್ಫೆಕ್ಟ್ ಆಗಿ ಅಶೋಕ ಮಹಾಶಯನ ಬಗ್ಗೆ ವಿವರಿಸಿದೆ ಅಂತಂದ್ರೆ ಇದನ್ನೆಲ್ಲ ಇದರ ಜೊತೆಗೆ ಅವನ ಸಾಧನೆಗಳು. ಕಳಿಂಗ ಯುದ್ಧ ಇದು ಯಾವಾಗ ನಡೀತು, ಯಾರ್ಯಾರ ಮಧ್ಯೆ ನಡೀತು, ಏಕ್ ನಡೀತು ಅನ್ನೋದನ್ನ ಮುಂದಿನ ಅವಧಿಯೊಳಗಡೆ ವಿದ್ಯಾರ್ಥಿಗಳೇ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೆ ನಮ್ಮ ಮಹಾವಿದ್ಯಾಲಯದ ದ್ವಿತೀಯ PUC ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ಮುಂದಿನ ಅವಧಿಯೊಳಗಡೆ ಕಳಿಂಗ ಯುದ್ಧದ ಬಗ್ಗೆ, ಕಳಿಂಗ ಯುದ್ಧ ಸಾಮಾನ್ಯ ಶತಪೂರ್ವ 261 ನಡೀತು, ಯಾಕೆ ನಡೀತು, ಅದರೊಳಗಡೆ ಏನು ಪರಿಣಾಮ ಆಯಿತು, ಅಶೋಕ ಮಾಡಿರುವ ಒಂದೇ ಒಂದು ಯುದ್ಧ ಬಹಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ಯುದ್ಧ, ಈ ಯುದ್ಧವೇ ಅವನ ಜೀವನವನ್ನ ಪರಿಪೂರ್ಣವಾಗಿ ಬದಲಾವಣೆ ಮಾಡುವಂತೆ ಮಾಡಿರ್ತಕ್ಕಂಥ ಯುದ್ಧವಾಗಿ ಏನಾಗ್ತದೆ ಅಂತಂದ್ರೆ ಕಾಣಿಸಿಕೊಳ್ಳುತ್ತದೆ. ಅದರ ಬಗ್ಗೆ ಮುಂದಿನ ಅವಧಿಯಲ್ಲಿ ಹೇಳ್ತೀನಿ. ಅಲ್ಲಿವರೆಗೆ ಧನ್ಯವಾದಗಳು ವಿದ್ಯಾರ್ಥಿಗಳು.